ಈ ಜಾಗಕ್ಕೆ ಹೋಗೋದು ಪ್ರತಿಯೊಬ್ಬ ರೈಡರ್ನ ಕನಸಾಗಿರುತ್ತೆ. ಈ ಜಾಗವನ್ನ ನೋಡಿದ ಕೂಡಲೇ ಜೀವನದಲ್ಲಿ ಒಂದು ಸಾರಿ ಆದರೂ ಅಲ್ಲಿಗೆ ಹೋಗ್ಬೇಕು ಅನ್ನೋ ಮನ್ಸಾಗತ್ತೆ. ಆದ್ರೆ ಅಲ್ಲಿ ಹೋದ್ಮೇಲೆ ಅಲ್ಲಿ ಆಗುವಂತ ಅನುಭವ ಎಂಥದ್ದು ಅಂತ ಅಲ್ಲಿ ಹೋದ್ಮೇಲೆ ನನಗೆ ಗೊತ್ತಾಗ್ಬೇಕಷ್ಟೆ. ನಮಸ್ಕಾರ ಸ್ನೇಹಿತರೆ, ನಾನು ರೋಹಿತ್. ನಿಮ್ಮೆಲ್ಲರನ್ನ ಆರ್ಕೆ ಎಕ್ಸ್ಪ್ಲೋರ್ಸ್ ಕನ್ನಡ ಚಾನೆಲ್ಗೆ ಸ್ವಾಗತಿಸುತ್ತಿದ್ದೇನೆ. ಕಳೆದ 2 ವರ್ಷಗಳಿಂದ ಈ ಜಾಗಕ್ಕೆ ನಾನು ಹೋಗ್ಬೇಕಲ್ಲ, ನಾನು ಈ ಜಾಗ ನೋಡ್ಬೇಕಲ್ಲ ಅಂತ ಬಯಸ್ತಾ ಇದ್ದೆ. ಆದ್ರೆ ಕೊರೋನಾ ಎಂಬ ಕೆಟ್ಟ ಮಹಾಮಾರಿಯಿಂದ ಇಲ್ಲಿಗೆ ಹೋಗೋದ್ರ ಬಗ್ಗೆ ಯೋಚನೆ ಮಾಡೋಕ್ಕೂ ಆಗಿಲ್ಲ. ಅದೇನೇ ಆದ್ರೂ ಹರ ಹರ ಮಹಾದೇವರ ಕೃಪೆಯಿಂದ ಕೊನೆಗೂ ಈ ನಮ್ಮ ಡ್ರೀಮ್ ಲ್ಯಾಂಡ್ಗೆ ಹೋಗುವಂತ ಭಾಗ್ಯ ನನಗೆ ಒದಗಿ ಬಂದಿದೆ ಸ್ನೇಹಿತರೆ. ನಿಜವಾಗ್ಲೂ ಇದನ್ನ ನಿಮಗೆ ತಿಳಿಸಕ್ಕೆ ನನಗೆ ಬಹಳ ಖುಷಿ ಆಗ್ತಾ ಇದೆ. ಇಷ್ಟಕ್ಕೂ ನಾನು ಮಾತಾಡ್ತಿರುವಂತಹ ಹೋಗ್ತಾ ಇರುವಂತಹ ಜಾಗ ಯಾವುದು ಅನ್ನೋದು ಕೆಲವರಿಗೆ ಈಗಾಗಲೇ ಗೊತ್ತಾಗಿರುತ್ತೆ. ಇನ್ನು ಕೆಲವರು ಯೋಚನೆ ಮಾಡ್ತಾ ಇದ್ದೀರಾ, ನನಗೆ ಗೊತ್ತಿದೆ. ಸ್ನೇಹಿತರೆ, ನಾನು ನಿಮ್ಮನ್ನು ಜಾಸ್ತಿ ಕಾಯಿಸಲ್ಲ. ಸೊ ಫೈನಲಿ ನಾನು ಹೋಗ್ತಾ ಇರುವಂತಹ ಜಾಗ ಬಂದ್ಬಿಟ್ಟು ಭಾರತದ ತುತ್ತ ತುದಿಯಲ್ಲಿರುವಂತಹ ಲೇ ಲಡಾಖ್. ಇದು ಪ್ರತಿಯೊಬ್ಬ ಬೈಕರ್ನ ಸ್ವರ್ಗ ಅಂತಾನೆ ಹೇಳ್ಬೋದು. ಈಗ ನೀವೆಲ್ಲ ಅಂದ್ಕೊಳ್ತಾ ಇರ್ತೀರಾ, ಲೇ ಅಷ್ಟೇನಾ ಅಂತ. ಆದ್ರೆ ಸ್ನೇಹಿತರೆ, ಈ ಟ್ರಿಪ್ ಕೇವಲ ಲೇ ಮಾತ್ರ ಅಲ್ಲ, ಅದರ ಜೊತೆ ಇನ್ನೂ ಬೇರೆ ಬೇರೆ ಜಾಗಗಳನ್ನ ನಾವು ನೋಡ್ತೀವಿ. ಓಕೆನಾ? ವೈಟ್ 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 ವೈಟ್, ಇನ್ನೊಂದು ಬಹಳ ಇಂಟ್ರೆಸ್ಟಿಂಗ್ ವಿಚಾರ ಏನಪ್ಪ ಅಂತಂದ್ರೆ, ಈ ಕಂಪ್ಲೀಟ್ ರೈಡ್ ಏನ್ ಇದೆಯಲ್ಲ, ಇದು ನನ್ನ ಜೀವನದ ಅತಿ ದೊಡ್ಡ ಸೋಲೋ ರೈಡ್ ಆಗಿರುತ್ತೆ ಸ್ನೇಹಿತರೆ. ಈಗ ನಿಮ್ಗೆ ಸ್ವಲ್ಪ ಈ ರೈಡ್ ಬಗ್ಗೆ ಕುತೂಹಲ ಜಾಸ್ತಿ ಆಗಿರುತ್ತೆ. ನೀವು ಮಾತ್ರ ಅಲ್ಲ ಸ್ನೇಹಿತರೆ, ನಿಮ್ ಜೊತೆ ನಾನು ಕೂಡ ಈ ರೈಡ್ಗೋಸ್ಕರ ಬಹಳ ಎಕ್ಸೈಟ್ ಆಗಿದ್ದೀನಿ. ಅದು ಈ ಒಂದು ರೈಡ್ ಏನಿದೆಯಲ್ಲ, ಇದು ಅಂತಿಂತ ರೈಡ್ ಅಲ್ಲ. ಓವರ್ಆಲ್ ಆಗಿ ಹೇಳ್ಬೇಕು ಅಂದ್ರೆ, ಕಿಲೋಮೀಟರ್ ಹೇಳ್ಬೇಕಂದ್ರೆ ಸುಮಾರು 10,000 ಕಿಲೋಮೀಟರ್ನ ರೈಡ್ ಇದು. ಹೌದು ಸ್ನೇಹಿತರೆ, ಇದಕ್ಕೆ ನಮ್ಮ ಬೈಕ್ ಅನ್ನ ನಾವು ಎಲ್ಲ ತರ ರೆಡಿ ಮಾಡ್ಬೇಕಾಗುತ್ತೆ. ಮುಂದಿನ ಬ್ಲಾಗ್ನಲ್ಲಿ ನಾನು ಯಾವ ಬೈಕಲ್ಲಿ ಹೋಗ್ತಾ ಇದ್ದೀನಿ, ಜೊತೆಗೆ ಬೈಕ್ಗೆ ಏನೇನೆಲ್ಲ ಮಾಡಿದ್ದೀನಿ ಅನ್ನೋ ಕಂಪ್ಲೀಟ್ ವ್ಲಾಗ್ ಜೊತೆ ನಿಮ್ ಮುಂದೆ ಬರ್ತೀನಿ ಸ್ನೇಹಿತರೆ. ನೀವು ಕೂಡ ಈ ನಿಮ್ಮ ಎಕ್ಸೈಟ್ಮೆಂಟ್ನ ಅದೇ ತರ ಮೇಂಟೈನ್ ಮಾಡಿ. ನಾವು ಖಂಡಿತವಾಗಿಯೂ ಹೊಸ ಹೊಸ ಜಾಗ ಎಕ್ಸ್ಪ್ಲೋರ್ ಮಾಡೋಣ. ನನ್ನ ಜೊತೆ ನೀವು ಎಕ್ಸ್ಪ್ಲೋರ್ ಮಾಡಿ. ಮತ್ತೆ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ ಸ್ನೇಹಿತರೆ. ನಮಸ್ಕಾರ.